ಬಿಜೆಪಿಯ ಮಾತೃ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮುಸಲ್ಮಾನರ ಓಲೈಕೆಗೆ ಹೆಜ್ಜೆಗಳನ್ನು ಒಂದೊಂದಾಗಿ ಇಡ್ತಾ ಇದೆ ಮುಸಲ್ಮಾನರ ಓಲೈಕೆಗೆ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಮುಸಲ್ಮಾನ ಸಮುದಾಯದ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಮಹತ್ವದ ಬೆಳವಣಿಗೆ ಆಗಿರುವಂತದ್ದು ಬಿಜೆಪಿಯ ಮಾತೃ ಸಂಘಟನೆ ಆರ್ಎಸ್ಎಸ್ ದೆಹಲಿಯಲ್ಲಿ ಮೋಹನ್ ಭಾಗವತ್ ಅವರು ಅಖಿಲ ಭಾರತ ಇಮಾಮ್ಗಳ ಸಂಘದ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಷ್ಟೇ ಅಲ್ಲ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ದೆಹಲಿಯ ಕಸ್ತೂರ್ಬಾ ಗಾಂಧಿ ಮಾರ್ಗದಲ್ಲಿರುವಂತಹ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಉತ್ತರ ದೆಹಲಿಯಲ್ಲಿರುವಂತಹ ಮದರಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಆಜಾದ್ಪುರ ಮದರಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಭೇಟಿಯ ವೇಳೆ ಅಖಿಲ ಭಾರತ ಇಮಾಮ್ಗಳ ಸಂಘದ ಅಧ್ಯಕ್ಷ ಉಮರ್ ಅಹಮ್ಮದ್ ಇಲಿಯಾಸ್ ಮೋಹನ್ ಭಾಗವತ್ ಅವರನ್ನು ರಾಷ್ಟ್ರಪಿತ ಅಂತೇಳಿ ಕರೆದಿದ್ದಾರೆ ರಾಷ್ಟ್ರಪಿತ ಭಾರತಕ್ಕೆ ಇಲ್ಲಿಯವರೆಗೆ ಮಹಾತ್ಮ ಗಾಂಧಿಯವರೇ ರಾಷ್ಟ್ರಪಿತ ಆದರೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಜೊತೆಗಿನ ಭೇಟಿಯ ವೇಳೆ ಅಖಿಲ ಭಾರತ ಇಮಾಮ್ಗಳ ಸಂಘದ ಅಧ್ಯಕ್ಷ ಉಮರ್ ಅಹಮ್ಮದ್ ಇಲಿಯಾಸಿ ಮೋಹನ್ ಭಾಗವತ್ ಅವರನ್ನು ರಾಷ್ಟ್ರಪಿತ ಅಂತೇಳಿ ಸಂಬೋಧಿಸಿದ್ದಾರೆ ಆ ರೀತಿ ಬಣ್ಣಿಸಿದ್ದಾರೆ ಮೋಹನ್ ಭಾಗವತ್ ಅವರು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಇಲ್ಲ ಇಲ್ಲ ದೇಶಕ್ಕೆ ಒಬ್ಬರೇ ರಾಷ್ಟ್ರಪಿತ ಅದು ಮಹಾತ್ಮ ಗಾಂಧಿ ಅಂತ ಹೇಳಿದ್ದಾರೆ ಮೋಹನ್ ಭಾಗವತ್ ಅವರ ಜೊತೆಗೆ ಈ ಹಿಂದೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂತಹ ನಜೀರ್ ಜಂಗ್ ಚುನಾವಣಾ ಆಯುಕ್ತರಾಗಿದ್ದಂತಹ ನಿವೃತ್ತ ಚುನಾವಣಾ ಆಯುಕ್ತ ಎಸ್ ವೈ ಕುರೇಶಿ ಭೇಟಿ ಅತ್ಯಂತ ಮಹತ್ವದ್ದು ಇವರು ಸರ್ಕಾರದ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕಟುವಾಗಿ ಟೀಕೆ ಮಾಡಿದವರಲ್ಲಿ ಇವರು ಕೂಡ ಒಬ್ಬರು ಎಸ್ ವೈ ಕುರೇಶಿ ಜೊತೆಗೆ ಬಿಸ್ನೆಸ್ಮೆನ್ಗಳು ಮಾಜಿ ಸಂಸದರು ಮುಸಲ್ಮಾನ ಸಮುದಾಯದ ಮಾಜಿ ಸಂಸದರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನು ಭೇಟಿ ಮಾಡಿದ್ದಾರೆ ಈ ಭೇಟಿಯ ವೇಳೆ ಮುಸಲ್ಮಾನ ಸಮುದಾಯದ ಈ ನಾಯಕರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಬಳಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರಂತೆ ಏನು ಅಂತ ಹೇಳಿದ್ರೆ ಮುಸಲ್ಮಾನರನ್ನು ಜಿಹಾದಿಗಳು ಪಾಕಿಸ್ತಾನಿಗಳು ಅಂತೇಳಿ ಸಂಬೋಧನೆ ಮಾಡಲಾಗ್ತಾ ಇದೆ ರೈಟ್ ವಿಂಗ್ನಿಂದ ಎಡಪಂಥೀಯ ಸಂಘಟನೆಗಳು ಎಡಪಂಥೀಯ ಕಾರ್ಯಕರ್ತರಿಂದ ಇದಾಗಬಾರ್ದು ಅಂತೇಳಿ ಮೋಹನ್ ಭಾಗವತ್ ಅವರು ಆ ಮುಸಲ್ಮಾನ ನಾಯಕರಿಗೆ ಮಾತನಾಡುವಂತಹ ವೇಳೆ ಹೇಳಿದ್ದಾರಂತೆ ಹಿಂದೂಗಳು ಮತ್ತು ಮುಸಲ್ಮಾನರ ಡಿ ಎನ್ ಎ ಒಂದೇ ಡಿ ಎನ್ ಎ ಇಬ್ಬರದ್ದು ಕೂಡ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಅಂತೇಳಿ ಸೊ ದೊಡ್ಡ ದೊಡ್ಡ ಬೆಳವಣಿಗೆ ಯಾವ ಸಂಘಟನೆಯನ್ನು ನೋಡಿದ್ರೆ ಒಂದು ಸಮುದಾಯ ಕಿಡಿಕಾರುತ್ತೋ ಅಥವಾ ಯಾವ ಸಮುದಾಯವನ್ನು ನೋಡಿದ್ರೆ ಯಾವ ಸಂಘಟನೆಯ ನಾಯಕರು ಕಾರ್ಯಕರ್ತರು ಕೆಂಡಕಾರುವ ಭಾಷಣಗಳನ್ನು ಮಾಡ್ತಾರೋ ಆ ಸಂಘಟನೆ ಮತ್ತು ಆ ಸಮುದಾಯದ ನಾಯಕರಿಬ್ಬರೂ ಕೂಡ ಕೂತ್ಕೊಂಡು ಮಾತನಾಡಿದ್ದಾರೆ ಸಮಾಲೋಚನೆಯನ್ನು ಮಾಡಿದ್ದಾರೆ ಆರ್ಎಸ್ಎಸ್ನ ಮುಖ್ಯಸ್ಥರು ಮದರಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಸೀದಿಗೆ ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ರಾಷ್ಟ್ರ ರಾಜಕಾರಣದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಇಲ್ಲಿ ಒಂದು ಅಂಶವನ್ನು ಎಗೇನ್ ನಾವು ಗಮನಿಸಬೇಕು ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಿಂದೆ ಕೆಲ ತಿಂಗಳ ಹಿಂದೆ ಮಾಡಿದಂತಹ ಭಾಷಣದಲ್ಲಿ ಅವರು ಮುಸಲ್ಮಾನ ಸಮುದಾಯದಲ್ಲಿ ಹಿಂದುಳಿದ ವರ್ಗದ ಮುಸಲ್ಮಾನರ ಬಗ್ಗೆ ಅವರ ಅಭಿವೃದ್ಧಿಯ ಬಗ್ಗೆ ಮಾತನಾಡಿ ಅವರ ಮತಗಳನ್ನು ಸೆಳೆಯುವಂತಹ ಕೆಲವೊಂದಿಷ್ಟು ಮಾತುಗಳನ್ನು ಆಡಿದರು ಪರ್ಟಿಕ್ಯುಲರ್ಲಿ ಹಿಂದುಳಿದ ಮುಸಲ್ಮಾನ ಜನರ ಮತಗಳನ್ನು ಸೆಳೆಯುವಂತಹ ಮಾತುಗಳನ್ನು ಆಡಿದರು ಅದಾದ ಬಳಿಕ ಇಂಥದ್ದೊಂದು ದೊಡ್ಡ ಡೆವಲಪ್ಮೆಂಟ್ ಆರ್ಎಸ್ಎಸ್ ಕಡೆಯಿಂದ ಬಟ್ ಇಲ್ಲಿ ಕ್ವಶನ್ ಏನು ಅಂತ ಹೇಳಿದ್ರೆ ಆರ್ಎಸ್ಎಸ್ ಮುಖ್ಯಸ್ಥರು ಮುಸಲ್ಮಾನ ಸಮುದಾಯದ ನಾಯಕರು ಇಮಾಮ್ಗಳ ಸಂಘದ ಅಧ್ಯಕ್ಷರ ಜೊತೆಗೆ ಧಾರ್ಮಿಕ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಮುಸ್ಲಿಂ ಸಂಘಟನೆ ಇದು ಅಂತೇಳಿ ಇಮಾಮ್ಗಳ ಸಂಘಕ್ಕೆ ಹೆಸರಿದೆ ಅತ್ಯಂತ ದೊಡ್ಡ ಮುಸ್ಲಿಂ ಸಂಘಟನೆಗಳಲ್ಲಿ ಇದು ಒಂದು ಅಂತೇಳಿ
ಇಮಾಮುಗಳ ಸಂಘದ ಅಧ್ಯಕ್ಷರು ಜೊತೆಗೆ ಮುಸಲ್ಮಾನ ಸಮುದಾಯದ ಬೌದ್ಧಿಕ ಪಂಡಿತರು ಅವರ ಜೊತೆ ಮಾತನಾಡಿದರೆ ಎನ್ನುವಂಥದ್ದು ಇದೆಯಲ್ಲ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಹಜವಾದಂತಹ ಪ್ರಶ್ನೆಗಳು ಎದ್ದೇಳುತ್ತದೆ. ಈಗ ಕರ್ನಾಟಕದ ರಾಜಕೀಯದಲ್ಲೇ ಮುಸಲ್ಮಾನ ಸಮುದಾಯದ ವಿರುದ್ಧ ಹೇಳಿಕೆಗಳನ್ನು ಕೊಡುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ, ಮೈಸೂರಿನ ಸಂಸದ ಪ್ರತಾಪ್ ಸಿಂಹ, ಇಂತಹ ಪಂಕ್ಚರ್ ಹೇಳಿಕೆಯನ್ನು ಕೊಟ್ಟಂತಹ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ, ಇಂಥವರಿಗೆಲ್ಲ ಆರ್ ಎಸ್ ಎಸ್ ಯಾವುದು ಬಿ ಜೆ ಪಿಯ ಮಾತೃ ಸಂಘಟನೆಯು ಅದು ಏನು ಮೆಸೇಜನ್ನು ಕೊಡುತ್ತೆ, ಏನು ಹೇಳುತ್ತೆ? ಮೇಲ್ಪಂಕ್ತಿಯಲ್ಲಿರುವಂತಹ ಮುಸಲ್ಮಾನ ಸಮುದಾಯದ ನಾಯಕರನ್ನು ಭೇಟಿಯಾದ ತಕ್ಷಣ ಆ ಮೆಸೇಜ್ ಒಂದು ಬೇಕಲ್ಲ, ಪಕ್ಷದ ಬಿ ಜೆ ಪಿಯ ನಾಯಕರಿಗೆ ಒಂದು ಮೆಸೇಜ್ ರವಾನೆ ಆಗಬೇಕಲ್ಲ. ನೀವು ಈ ಸಮುದಾಯದ ವಿರುದ್ಧ ನಿಂದನಾತ್ಮಕ ಹೇಳಿಕೆಗಳನ್ನು ಕೊಡಬಾರ್ದು, ಯಾಕಂತ ಹೇಳಿದ್ರೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಭೇಟಿಯ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯದವರು ಭಾಗವತವರ ಜೊತೆ ಜಿಹಾದಿಗಳು ಅಂತೇಳಿ ಕರೀತಾರೆ, ಪಾಕಿಸ್ತಾನಿಗಳು ಅಂತೇಳಿ ಕರೀತಾರೆ, ಸರಿಯಲ್ಲ ಇದು ಅಂತೇಳಿ. ಈಗ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಪಾಕಿಸ್ತಾನಕ್ಕೆ ಹೋಗಬೇಕು ಮುಸಲ್ಮಾನರು ಅಂತೇಳಿ. ಯತ್ನಾಳ್ ಕೂಡ ಅದೇ ಭಾಷೆಯಲ್ಲಿ ಮಾತಾಡ್ತಾರೆ, ಸಿ ಟಿ ರವಿಯವರು ಕೂಡ ಅದೇ ಭಾಷೆಯಲ್ಲಿ ಮಾತಾಡ್ತಾರೆ, ತೇಜಸ್ವಿ ಸೂರ್ಯ ಮುಸಲ್ಮಾನ ಸಮುದಾಯದ ವೃತ್ತಿಯನ್ನೇ ಹೆಸರಿಸಿ ನಿಂದಿಸಿದರು. ಸೊ ವಾಟ್ ದ ಮೆಸೇಜ್? ಮೆಸೇಜ್ ಏನ್? ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಭೇಟಿ ಎಷ್ಟು ಮುಖ್ಯವೋ ರಾಜಕೀಯವಾಗಿ ಅಷ್ಟೇ ಮುಖ್ಯ ಆ ಭೇಟಿಯ ನಂತರದ ಪರಿಣಾಮಗಳು ಏನು ಅಂತೇಳಿ. ಬಿಕಾಸ್ ಯಾಕಂತ ಹೇಳಿದ್ರೆ ಇದೊಂಥರ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಇವೆಲ್ಲ. ಅಂದರೆ ಆರ್ ಎಸ್ ಎಸ್ ಬಗ್ಗೆ ಮುಸಲ್ಮಾನ ಸಮುದಾಯ ಇರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಎನ್ನುವಂತಹ ಪ್ರಯತ್ನವನ್ನು ಆರ್ ಎಸ್ ಎಸ್ ಅಥವಾ ಆರ್ ಎಸ್ ಎಸ್ನ ಜೊತೆಗೆ ನಾವಿದ್ದೀವಿ ಎನ್ನುವಂತಹ ಸಂದೇಶವನ್ನು ಮುಸಲ್ಮಾನ ಸಮುದಾಯದ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಳಮಟ್ಟಕ್ಕೆ ಆ ಸಂದೇಶ ಯಾವ ರೀತಿ ರವಾನೆ ಆಗಬೇಕು ಎನ್ನುವಂಥದ್ದೇ ಪ್ರಶ್ನೆ. ಬಟ್ ಅದನ್ನು ಕೇಳೋರು ಇದಾರ? ಆರ್ ಎಸ್ ಎಸ್ ವಿಲ್ ಆರ್ ಎಸ್ ಎಸ್ ಗೈಡ್ ಇಟ್ಸ್ ಓನ್ ಕೇಡರ್ಸ್ ಮತ್ತು ಬಿ ಜೆ ಪಿ ನಾಯಕರು? ಇಮಾಮುಗಳ ಸಂಘದ ಅಧ್ಯಕ್ಷರು ಸರ್ಪ್ರೈಸ್ ಸ್ಟೇಟ್ಮೆಂಟ್ ಇದ್ದು ಮೋಹನ್ ಭಾಗವತ್ ಅವರನ್ನು ರಾಷ್ಟ್ರಪಿತ ಅಂತೇಳಿ ಕರೆದಿದ್ದಾರೆ ಇಮಾಮುಗಳ ಸಂಘದ ಅಧ್ಯಕ್ಷರು. ರಾಷ್ಟ್ರಪಿತ ಲೆಟ್ ವಿ ಸಿ ಈ ಪೊಲಿಟಿಕಲ್ ಈ ಆರ್ ಎಸ್ ಎಸ್ ಮತ್ತು ಮುಸಲ್ಮಾನ ಸಮುದಾಯದ ನಾಯಕರ ಜೊತೆಗಿನ ಮಾತುಕತೆಯ ರಾಜಕೀಯ ಪರಿಣಾಮಗಳು ಮತ್ತು ಸಾಮಾಜಿಕ ಪರಿಣಾಮಗಳು ಏನು ಯಾವ ರೀತಿ ಅಂತೇಳಿ ಆರ್ ಎಸ್ ಎಸ್ ಬಿ ಜೆ ಪಿಯ ನಾಯಕರಿಗೆ ಪಾಠವನ್ನು ಮಾಡುತ್ತಾ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು. ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಡಿ ಎನ್ ಎ ಆಫ್ ಆಲ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಆರ್ ಸೇಮ್ ಅಂತೇಳಿ, ಮತ್ತು ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಅಂಥೇಳಿ ಮಾತುಗಳನ್ನು ಆಡಿದ್ದಾರೆ. ವಿಲ್ ಇಟ್ ಇನ್ ಎ ಟ್ರೂ ಸೆನ್ಸ್ ತಳಮಟ್ಟಕ್ಕೆ ಅದು ರೀಚ್ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಮತ್ತು ಮುಸಲ್ಮಾನ ಸಮುದಾಯ ಆರ್ ಎಸ್ ಎಸ್ ಬಗ್ಗೆ ಏನು ಕೆಲವೊಂದಿಷ್ಟು ಕಲ್ಪನೆಗಳನ್ನು ಅಭಿಪ್ರಾಯಗಳನ್ನು ಹೊಂದಿದೆ, ಆ ಅಭಿಪ್ರಾಯಗಳು ಬದಲಾಗ್ತವ ಈ ಭೇಟಿಯಿಂದ? ವೋಟ್ ಮುಸಲ್ಮಾನ ವೋಟ್ ಬ್ಯಾಂಕ್ ಕೂಡ ಪ್ರವೇಶ ಮಾಡಲಿಕ್ಕೆ ಆ ಮುಖಾಂತರ ಬಿ ಜೆ ಪಿಗೆ ಇಂತಹ ಸಂವಾದ ಕಾರ್ಯಕ್ರಮಗಳು ಆರ್ ಎಸ್ ಎಸ್ ಇದನ್ನು ಕಂಟಿನ್ಯೂಡ್ ಡೈಲಾಗ್ ಅಂತ ಹೇಳಿದೆ, ಮುಂದುವರೆದಂತಹ ನಿರಂತರ ಸಂವಾದ ಅಂತ ಹೇಳಿರೋದ್ರಿಂದ ಇಂತಹ ಸಂವಾದಗಳು ಬಿ ಜೆ ಪಿಗೆ ಮುಸಲ್ಮಾನ ಮತಗಳನ್ನೂ ಸೆಳೀಲಿಕ್ಕೆ ಯಾವುದನ್ನು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಕೋರ್ ವೋಟ್ ಬ್ಯಾಂಕ್ ಅಂತೇಳಿ ಪರಿಗಣಿಸ್ತಾ ಇದೆಯೋ ಆ ಮತಗಳನ್ನು ತನ್ನತ್ತ ಸೆಳೀಲಿಕ್ಕೆ ಅವಕಾಶ ಅಥವಾ ಅಂಥದ್ದೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತಾ ಎನ್ನುವಂಥದ್ದು ಪ್ರಶ್ನೆ.